ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಶಾ ಬ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಮುಳ್ಳು ಸೌತೆ ಅಥವಾ ಕುಕ್ಕುಂಬರಿಂದ ಸಿಹಿ ದೋಸೆಯನ್ನು ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ನಾನು ದೋಸೆಯನ್ನು ಮಾಡ್ತೇನೆ ಅಂತ ಈ ಬ್ಲಾಗಲ್ಲಿ ತಿಳಿಸ್ತೇನೆ. ಈ ಸಿಹಿ ದೋಸೆ ಮಾಡಲು ತುಂಬ ಸುಲಭ, ಹಾಗೆ ಅಷ್ಟೇ ರುಚಿಯಾಗಿ ಕೂಡ ಇರ್ತದೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಬಹಳ ಬೇಗನೆ ಸಿಗುತ್ತದೆ. ಫಸ್ಟ್ ನಾವು ಈ ಮುಳ್ಳು ಸೌತೆಯ ಸಿಪ್ಪೆ ಮತ್ತು ತಿರುಳನ್ನು ತೆಗೆದು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಬೇಕು. ನೆಕ್ಸ್ಟ್, ನಾನಿಲ್ಲಿ 4 ಗ್ಲಾಸ್ನಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಸಿ ಇಟ್ಟಿದ್ದೇನೆ. ಮತ್ತು ಸ್ವಲ್ಪ ಕಾಯಿ ತುರಿ, 150 ಗ್ರಾಮ್ಸ್ನಷ್ಟು ಬೆಲ್ಲ. ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿದಂತಹ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಹಾಕಿ ಆದ ಮೇಲೆ ಅದಕ್ಕೆ ತುರಿದಿಟ್ಟಂತಹ ಕಾಯಿ ತುರಿಯನ್ನು ಹಾಕಬೇಕು. ಕಾಯಿ ತುರಿ ಹಾಕಿದ ಮೇಲೆ ಕಟ್ ಮಾಡಿದಂತಹ ಮುಳ್ಳು ಸೌತೆಯನ್ನು ಸ್ವಲ್ಪ ಹಾಕಬೇಕು. ಒಮ್ಮೆಲೆ ನಾವು ಮುಳ್ಳು ಸೌತೆಯನ್ನು ಹಾಕಿದರೆ ಅದು ಗ್ರೈಂಡ್ ಮಾಡ್ತಾ ಇದ್ದ ಹಾಗೆ ಅದು ನೀರು ಜಾಸ್ತಿ ಬಿಟ್ಟುಕೊಳ್ತದೆ. ಆಗ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪವೇ ಮುಳ್ಳು ಸೌತೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡಬೇಕು. ನಾವು ಗ್ರೈಂಡ್ ಮಾಡುವಾಗ ಬೇರೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಈ ಮುಳ್ಳು ಸೌತೆಯೇ ನೀರು ಬಿಟ್ಟುಕೊಳ್ಳುತ್ತದೆ. ಈಗ ಕಟ್ ಮಾಡಿದಂತಹ ಮುಳ್ಳು ಸೌತೆಯನ್ನೆಲ್ಲ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಆಯಿತು. ಈಗ ಇದಕ್ಕೆ ಬೆಲ್ಲವನ್ನು ಹಾಕಿ ಮತ್ತೊಮ್ಮೆ ಗ್ರೈಂಡ್ ಮಾಡಬೇಕು. ಈಗ ಬೆಲ್ಲ ಕೂಡ ಹಾಕಿ ಗ್ರೈಂಡ್ ಮಾಡಿ ಆಯಿತು. ಈಗ ಇದನ್ನೊಂದು ಪಾತ್ರೆಗೆ ಹಾಕಿಕೊಳ್ಳುವ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ನೋಡಿ, ಈ ಹದಕ್ಕೆ ಇದ್ದರೆ ಸಾಕು. ಫ್ರೆಂಡ್ಸ್, ನಾನಿವತ್ತು ಈ ಸಿಹಿ ದೋಸೆಯನ್ನು ಅಪ್ಪಚಟ್ಟಿಯಲ್ಲಿ ಎರಿತಾ ಇದ್ದೇನೆ, ಹಾಗೆ ಸ್ಟವ್ ಆನ್ ಮಾಡಿ ಅಪ್ಪಚಟ್ಟಿಯನ್ನು ಇಡ್ತಾ ಇದ್ದೇನೆ. ಇದರಲ್ಲಿ ಆದರೆ ನಮಗೆ ದೋಸೆ ತುಂಬ ಚೆನ್ನಾಗಿ ಬರ್ತದೆ, ಹಾಗೆ ದೋಸೆ ತುಂಬ ಕಪ್ಪಗಾಗೋದಿಲ್ಲ. ನಾವು ಬೆಲ್ಲ ಹಾಕಿದ್ರಿಂದ ದೋಸೆಯ ತಳ ಭಾಗ ತುಂಬ ಕಪ್ಪಗಾಗಿಬಿಡ್ತದೆ, ಇಲ್ಲದಿದ್ದರೆ ಈ ಚಟ್ಟಿಯಲ್ಲಿ ಆದರೆ ತುಂಬ ಕಪ್ಪಗಾಗೋದಿಲ್ಲ, ತುಂಬ ಚೆನ್ನಾಗಿ ಎದ್ದು ಬರ್ತದೆ. ಈಗ ಇದು ಬಿಸಿ ಆಯಿತು, ದೋಸೆ ಎರೆದ ದೋಸೆ ಎರೆದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷದಷ್ಟು ಬಿಡಬೇಕು. ಇದು 2 ನಿಮಿಷದಷ್ಟು ಬೇಕಾಗ್ತದೆ ಬೇಯಲಿಕ್ಕೆ. ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಟುಬಿಡಿ. ಈಗ 2 ನಿಮಿಷ ಆಯಿತು. ಈಗ ಮುಚ್ಚಳ ತೆಗೆದು ಇದಕ್ಕೆ ಈಗ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಈಗ ಈ ದೋಸೆ ಬೆಂದು ಇದನ್ನು ತೆಗೆಯುವ. ಈಗ ಇದೇ ಥರ ಎಲ್ಲ ದೋಸೆಯನ್ನು ಎರಿತಾ ಹೋಗಬೇಕು. ಫ್ರೆಂಡ್ಸ್, ನಾವು ಯಾವತ್ತೂ ಒಂದೇ ಥರದ ತಿಂಡಿಗಳನ್ನೆಲ್ಲ ಮಾಡ್ತಾ ಇದ್ದರೆ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾವು ಈ ರೀತಿ ಬೇರೆ ಬೇರೆ ರೀತಿಯ ದೋಸೆಗಳನ್ನೆಲ್ಲ ಮಾಡ್ತಿದ್ರೆ ಮನೆಯವರೆಲ್ಲರೂ ಕೂಡ ತುಂಬ ಖುಷಿಯಿಂದ ತಿಂತಾರೆ. ಫ್ರೆಂಡ್ಸ್, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ. ಇದು ಬೆಲ್ಲ ಹಾಕಿದರೂ ಕೂಡ ತುಂಬ ಕಪ್ಪಾಗಲಿಲ್ಲ ನೋಡಿ, ಹಾಗೆ ದೋಸೆ ಸಾಫ್ಟಾಗಿ ಕೂಡ ಉಂಟು. ಈ ದೋಸೆಗೆ ಚಟ್ನಿ ಎಲ್ಲ ಇಲ್ಲದಿದ್ದರೂ ಕೂಡ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಅಂದರೆ ನಾವು ತುಪ್ಪ ಬೆಲ್ಲ ಎಲ್ಲ ಹಾಕಿರ್ತೇವಲ್ವ, ತುಂಬ ರುಚಿಯಾಗ್ತದೆ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡುವ. ನಾನಿಲ್ಲಿ ದೋಸೆಗೆ ಹಸಿಮೆಣಸಿನಕಾಯಿ ಚಟ್ನಿಯನ್ನು ಕೂಡ ಮಾಡಿದ್ದೇನೆ. ಚಟ್ನಿ ಹಾಕಿ ಇಷ್ಟಪಡುವವರು ಚಟ್ನಿ ಹಾಕಿ ಕೂಡ ತಿನ್ಬೋದು, ಅದು ಕೂಡ ರುಚಿಯಾಗಿರ್ತದೆ. ಈಗ ಬಿಸಿ ಬಿಸಿ ಚಾಯದ ಜೊತೆ ನಮ್ಮ ಮುಳ್ಳು ಸೌತೆಯ ಸಿಹಿ ದೋಸೆ ಕೂಡ ರೆಡಿ ಆಯಿತು. ಮಕ್ಕಳಂತೂ ಈ ದೋಸೆಯನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಮುಳ್ಳು ಸೌತೆ ಅಥವಾ ಕುಕುಂಬರಿಂದ ಈ ದೋಸೆಯನ್ನೊಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.